ನಮಸ್ಕಾರ, ಐ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ತರಾತುರಿಯಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾರೆ, ಇಂತಹ ಕಾರ್ಯಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ಅವರದ್ದೇ ಸ್ಟೈಲ್ನಲ್ಲಿ ಎಂಬಿ ಪಾಟೀಲ್ ವ್ಯಂಗ್ಯ. ವಿರೋಧ ಪಕ್ಷದವರಿಗೆ ಹಂಗೆ ಹೇಳೋ ಚಟ ಇರ್ತದೆ, ಶಾಸಕರಿಗೆ ಸಚಿವ ಸ್ಥಾನ ನಮ್ಮ ನಾಯಕರಿಗೆ ಬಿಟ್ಟಿದ್ದು, ಸಂಸದ ರಮೇಶ್ ಜಿಗಜಿಣಗಿ ಹೇಳಿಕೆ. ಯಡಿಯೂರಪ್ಪನವರಿಗೆ ತರಾತುರಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇಕೆ, ರಾಜ್ಯಪಾಲರೇ ಜನರಿಗೆ ಮನವರಿಕೆ ಮಾಡಿ, ಕೈ ನಾಯಕ ಎಚ್ ಕೆ ಪಾಟೀಲ್ ಆಗ್ರಹ. 16ನೇ ರಾಜ್ಯಮಟ್ಟದ ಕಿವುಡರ ಚೆಸ್ ಪಂದ್ಯಾವಳಿ ಮುಕ್ತಾಯ, ಮೈಸೂರಿಗೆ ಚಾಂಪಿಯನ್ ಪಟ್ಟ, ವಿಜಯಪುರಕ್ಕೆ ತೃತೀಯ ಸ್ಥಾನ. ಬಿಎಂ ಪಾಟೀಲರ ಪುಣ್ಯಸ್ಮರಣೆ, ಮಹಾತ್ಮರ ಪುಣ್ಯ ಕಾರ್ಯ ನೆನೆಯಲು ಹಲವು ಕಾರ್ಯಕ್ರಮ, 5 ತಾಲೂಕಿನ ಜನಕ್ಕೆ ಉಚಿತ ಆರೋಗ್ಯ ತಪಾಸಣೆ. ಆಪರೇಷನ್ ಕಮಲದಿಂದ ರಾಜ್ಯದ ಘನತೆ ಮಣ್ಣು ಪಾಲು, ಈ ಸರ್ಕಾರಕ್ಕೂ ವ್ಯಾಲಿಡಿಟಿ ಕಡಿಮೆ ಇದೆ, ಎಂಬಿ ಪಾಟೀಲ್. ನಾನು ಕೃಷ್ಣ. ಮುಖ್ಯಮಂತ್ರಿ ಯಡಿಯೂರಪ್ಪನವರು ತಮ್ಮ ಪ್ರತಿ ಮಾತಿನಲ್ಲಿಯೂ ಕವಡೆ ಮತ್ತು ಕಾಸನ್ನು ಬಳಸುತ್ತಾರೆ. ಮೊನ್ನೆಯಷ್ಟೇ ಅವರು ವಿಶ್ವಾಸ ಮತಕ್ಕೆ ಬರಲು ದೋಸ್ತಿಗಳು ಅತೃಪ್ತ ಶಾಸಕರಿಗೆ ನೀಡಿದ ವಿಪ್ಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಎಂದಿದ್ದರು. ಈಗ ಅವರಿಗೆ ತಿರುಗೇಟು ನೀಡಿರುವ ಮಾಜಿ ಗೃಹ ಸಚಿವ ಎಂ ಬಿ ಪಾಟೀಲ್ರು ಇಂತಹ ಕಾರ್ಯ ಮಾಡಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಎಂದಿದ್ದಾರೆ. ಯಡಿಯೂರಪ್ಪನವರಿಗೆ ಇಷ್ಟು ತರಾತುರಿಯಲ್ಲಿ ಮುಖ್ಯಮಂತ್ರಿ ಆಗುವ ಅಗತ್ಯ ಇತ್ತ ಎಂಬ ಪ್ರಶ್ನೆಗೆ ಉತ್ತರಿಸಿದ ಎಂ ಬಿ ಪಾಟೀಲರು, ಯಡಿಯೂರಪ್ಪನವರು ರಾಜಕೀಯದ ಕಟ್ಟಕಡೆಯ ಹಂತದಲ್ಲಿದ್ದಾರೆ, ಇನ್ನು ಮುಂದೆ ಮುಖ್ಯಮಂತ್ರಿ ಆಗುತ್ತೇನೋ ಬಿಡುತ್ತೇನೋ ಎಂಬ ಆತಂಕವಿರುವುದರಿಂದ 4 ವರ್ಷಗಳ ಕಾಲ ಕಾಯುವ ಸಹನೆಯೂ ಅವರಿಗಿಲ್ಲವಾಗಿತ್ತು. ಹಾಗಾಗಿ ಈಗ ಆಪರೇಷನ್ ಕಮಲ ಮಾಡಿ ಮುಖ್ಯಮಂತ್ರಿ ಆಗಿದ್ದಾರೆ. ಇಂತಹ ಕಾರ್ಯ ಮಾಡಿ ಮುಖ್ಯಮಂತ್ರಿ ಆದರೆ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ. ಇಂತಹ ಕಾರ್ಯ ಯಾರೇ ಮಾಡಿದರೂ ಅದು ಘನತೆಗೆ ತಕ್ಕದ್ದಲ್ಲ. ಅಲ್ಲದೆ ಅವರ ಪಕ್ಷದಲ್ಲಿ ವಯಸ್ಸಿನ ಮಿತಿ ಇದೆ, 70 ವರ್ಷ ದಾಟಿದವರನ್ನ ಮಾರ್ಗದರ್ಶಕ ಮಂಡಳಿಗೆ ಹಾಕುತ್ತಾರೆ ಎಂಬ ಆತಂಕದಿಂದ ಆಪರೇಷನ್ ಕಮಲ ಮಾಡಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಅತೃಪ್ತರ ಗುಂಪಿನಲ್ಲಿರುವ ಒಂದಿಬ್ಬರು ಶಾಸಕರು ಸಿದ್ದರಾಮಯ್ಯನವರಿಗೆ ಫೋನ್ ಮಾಡಿದ್ದರು, ಆದರೆ ಸಿದ್ದರಾಮಯ್ಯನವರು ಅವರ ಫೋನ್ ಅನ್ನೇ ರಿಸೀವ್ ಮಾಡಲಿಲ್ಲ. ಸಿದ್ದರಾಮಯ್ಯನವರು ಹೇಳಿಯೇ ಬಿಟ್ಟಿದ್ದಾರೆ, ಪ್ರಳಯವಾದರೂ ಇವರನ್ನು ಪುನಃ ಪಕ್ಷಕ್ಕೆ ತೆಗೆದುಕೊಳ್ಳುವುದಿಲ್ಲ ಅಂತ. ಹೀಗೆ ಹೇಳುವ ಮೂಲಕ ಅತೃಪ್ತರನ್ನ ಗೊಂದಲಕ್ಕೆ ಹಾಕಿದರು. ಅವರಿಗೆ ರಾಜಕೀಯ ಒಂದು ಕಟ್ಟ ಕಡೆಯ ಹಂತದಲ್ಲಿದ್ದಾರೆ. ಅವ್ರ ಮುಂದೆ ನಾನು ಆಗ್ತೀನೋ ಬಿಡ್ತೀನೋ 4 ವರ್ಷ ವೇಟ್ ಮಾಡುವಂಥದ್ದು ಅವ್ರ ಕಡೆ ಸಹನೆ ಇರಲಿಲ್ಲ. ಹೀಗಾಗಿ ಅವರು ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಮತ್ತು ಈ ಕಾರ್ಯ ಮಾಡಿ ಮುಖ್ಯಮಂತ್ರಿ ಆದರೆ ಅದಕ್ಕೇನೋ ಆ ಮುಖ್ಯಮಂತ್ರಿಗೆ ನನಗನ್ಸೋ ಮಟ್ಟಿಗೆ ಒಂದು ಕೌಡಿ ಕಿಮ್ಮತ್ತು ಇಲ್ಲ. ಅದಕ್ಕೆ ಘನತೆ ಗೌರವ ತರುವಂಥದ್ದು ಅಲ್ಲ ಇರ್ತದ್ದು ಸರ್, ಆಗಬಾರ್ದಾಗಿತ್ತು. ಇದಕ್ಕೆ ನಾವು ಯಾರೇ ಇದನ್ನು ಈ ರೀತಿ ಮಾಡಿ ಈ ಮುಖ್ಯಮಂತ್ರಿ ಆಗ್ತೀವಿ ಅಂದ್ರೆ ಇದು ಆಸೆ ಇರಬೇಕು ಮನುಷ್ಯನಿಗೆ, ದುರಾಸೆ ಇರಬಾರ್ದು. ದುರಾಸೆ ಬಾಳ ಕೆಟ್ಟರುವಂತ ನೋಡಿ, ಅವ್ರಿಗೆ ಅರ್ಜೆಂಟ್ ಇರ್ಬೋದು, ವಯಸ್ಸಿನ ಒಂದು ಪರಿಮಿತಿ, ಅವ್ರ ಪಕ್ಷದಲ್ಲಿ ಅದೇನೋ ಇದೆ ಅಲ್ಲ, ಅದ್ಯಾವುದು ಏಜ್ ಲಿಮಿಟ್, ಅದೇನೋ ಯಾವ್ದು ಅಂತ ಮಾರ್ಗದರ್ಶಕ ಮಂಡಳಿ ಅಂತ ಹೇಳಿ ಮಾಡ್ತಾರಲ್ಲ, ನನ್ನನ್ನು ಮಾರ್ಗದರ್ಶಕ ಮಂಡಳಿ ಹಾಕ್ತಾರ ಅಂತೇಳಿ ಆಪರೇಷನ್ ಕಮಲ್ ಮಾಡಿದಾರು. ಕಾನೂನಾತ್ಮಕವಾಗಿ ಏನ್ ಮಾಡ್ಲಿಕ್ಕೆ ಬರ್ತದೆ ಅವರು ಮಾಡಬಹುದಾಗಿದೆ. ಆದ್ರೆ ಇದು ಇದೊಂದು ಈ ಸರ್ಕಾರನೇ ಇವತ್ತಿನ ದಿವಸ ಏನ್ ರಚನೆ ಆಗಿದಲ್ಲ, ಅದೇ ಅನೈತಿಕ ಅದು. ಬಿಜೆಪಿ ತಗೊಳ್ಳೋದು ಬೇಡ, ಸಿದ್ದರಾಮಯ್ಯ ಅವ್ರು ಹೇಳಿದಾರೆ, ಫ್ಲೋರ್ ಆಫ್ ದ ಹೌಸ್ ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಪ್ರಳಯ ಆದ್ರೂ ಕೂಡ ಇವ್ರನ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಮೈತ್ರಿ ಎರಡೂ ಪಕ್ಷಗಳ ಮೇಲೆ ನಿರ್ಣಯ ಆಗ್ತದೆ, ಅದಕ್ಕೆ ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ, ಅವ್ರ ಪಕ್ಷದವರು ನಿರ್ಣಯ ಮಾಡ್ತಾರೆ. ಸದ್ಯಕ್ಕಂತೂ ಮುಂದುವರಿತದೆ. ರಾಜ್ಯದಲ್ಲಿ ಏನಾದರೂ ರಾಜಕೀಯ ಬೆಳವಣಿಗೆಗಳಾದರೂ ಸಂಸದ ರಮೇಶ್ ಜಿಗಜಿಣಗಿಯವರು ಮಾತ್ರ ಕೂಲ್ ಆಗಿ ಪ್ರತಿಕ್ರಿಯಿಸುತ್ತಾರೆ. ಯಾರ ಮನಸ್ಸಿಗೂ ಯಾವ ಪಕ್ಷದ ನಾಯಕರಿಗೂ ಬೇಸರವಾಗದಂತೆ ಮಾತನಾಡಿ ನುಣುಚಿಕೊಳ್ಳುತ್ತಾರೆ. ಇಲ್ಲಾಗಿದ್ದು ಅದೇ. ತಮ್ಮ ರಾಜಕೀಯ ಗುರುಗಳಾದ ಬಿಎಂ ಪಾಟೀಲರ ಪುಣ್ಯತಿಥಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರು ಸುದ್ದಿಗಾರರು ಕೇಳಿದ ಪ್ರಶ್ನೆಗಳಿಗೆ ನಗುನಗುತ್ತಲೇ ಉತ್ತರಿಸಿದರು. ಎಂಬಿ ಪಾಟೀಲ್ರು ಈ ಸರ್ಕಾರ ಬಹಳ ದಿನ ಉಳಿಯಂಗಿಲ್ಲ ಅಂತಾರಲ್ರಿ ಅಂದಾಗ, ಅವರು ಇಲ್ಲೇ ಅದಾರ, ಅವರನ್ನ ಕೇಳಿ ಎಂದರು. ನಮಗೀಗ ಸರ್ಕಾರ ಬಂದದ ಖುಷಿ ಆಗ್ಯದ, ಸೋಮವಾರ ಬಹುಮತ ಸಾಬೀತು ಮಾಡ್ತೀವಿ ಅಂದರು. ಅನರ್ಹ ಶಾಸಕರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನಿಸುತ್ತೆ ಎಂದರು. ರಾಜ್ಯಪಾಲರ ಕ್ರಮವನ್ನು ವಿರೋಧ ಪಕ್ಷದವರು ಟೀಕೆ ಮಾಡ್ತಾರಲ್ಲ ಅಂದಾಗ, ವಿರೋಧ ಪಕ್ಷದವರಿಗೆ ಆ ರೀತಿ ಹೇಳುವ ಚಟ ಇರ್ತದೆ, ನಮ್ಗೆ ಈಗ ಸರ್ಕಾರ ಬಂದು ಖುಷಿ ಆಗಿದೆ ಅಷ್ಟೇ. ಜಿಲ್ಲೆ ಯಾವ ಶಾಸಕರಿಗೆ ಸಚಿವ ಸ್ಥಾನ ಕೊಡಬಹುದು, ನೀವು ಯಾರ ಹೆಸರನ್ನ ಶಿಫಾರಸು ಮಾಡ್ತೀರಿ ಅಂದಾಗ, ಅದೆಲ್ಲ ನಮ್ಮ ಪಕ್ಷದ ನಾಯಕರಿಗೆ ಬಿಟ್ಟಿದ್ದು, ನಾನೊಬ್ಬ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತ, ಇದರಲ್ಲಿ ಮಾರ್ಗದರ್ಶನದ ಪ್ರಶ್ನೆಯೇ ಬರುವುದಿಲ್ಲ. ನಾವೊಬ್ಬ ಲೋಕಸಭಾ ಸದಸ್ಯ, ಯಾರ ಹೆಸರು ಹೇಳಲಿ ಯಾರ ಹೆಸರು ಬಿಡಲಿ ಅದೆಲ್ಲ ನಮ್ಮ ಹಿರಿಯ ನಾಯಕರೇ ನೋಡಿಕೊಳ್ಳುತ್ತಾರೆ ಎಂದರು.
ಸಾಹೇಬ್ರು ಹೇಳ್ತಾರ ಹಂಗೆ ನಡೀದಿ ಅದು, ಅವ್ರು ಹಂಗ ಹೇಳ್ತಾರ ನಾವ್ ಹಿಂಗ ಹೇಳ್ತೇವು, ಅದು ನಿರಂತರ ಅಲ್ರಿ. ಈಗಂತೂ ಸರ್ಕಾರ ಆಗಿದೆ ತುಂಬಾ ಖುಷಿ ಆಗುತ್ತೆ, 100% ಆಗ್ತದೆ. ಆಮೇಲೆ ಈಗ ಸ್ಪೀಕರ್ ಅವರು ಮೂರು ಜನರಿಗೆ ಅನರ್ಹ ಮಾಡಿದ್ದಾರೆ. ಹೌದು, ಅದು ಸರಿ. ಅದು ಕೋರ್ಟ್ ಏನ್ ನಿರ್ಣಯ ಮಾಡ್ತದೆ ಮಾಡ್ತದೆ ಇವತ್ತು ನಾಳೆ, ಅದು ಕರೆಕ್ಟ್ ಆಗಿ ಆಗ್ತದೆ. ಅದನ್ನು ರಾಜ್ಯಪಾಲರ ಕ್ರಮಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು ರಾಜ್ಯಪಾಲರ ಕ್ರಮನೇ ತಪ್ಪು ಅಂತ ಹೇಳಿದ್ರು. ನೋಡ್ರಿ, ಅವರು ವಿರೋಧ ಪಕ್ಷದವ್ರು ಹಂಗ ಹೇಳ ಚಟ ಇರ್ತದ. ನಾವು ಹಿಂದಿದ್ದಾಗ ಹೇಳಿಲ್ಲ, ವಿರೋಧ ಪಕ್ಷದಾಗ ಇದ್ದಾಗ. ಈಗ ನಮ್ದು ಚಟ ಇತ್ತು, ಈಗ ನಮ್ದು ಈಗ ಸರ್ಕಾರ ಆಗ್ಯದ, ಖುಷಿ ಆಗ್ಯದಪ್ಪ ಅಷ್ಟು ಹೇಳ್ತೀನಿ. ನಡ್ರಿ, ಅನೈತಿಕ ಮಾರ್ಗದಿಂದ ಯಡಿಯೂರಪ್ಪ ಸೇಮ್ ಆದ್ರು ಅಂತ ಹೇಳ್ತಾರೆ. ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಿಸೋ ಬಗ್ಗೆ ತಾವು ಪ್ರಯತ್ನ ಮಾಡ್ತೀರಾ ಕೊಡ್ಬೇಕಂತ? ಎಲ್ಲಾ ನಮ್ಮ ಪಕ್ಷದ ನಾಯಕರುಗಳಿಗೆ ಬಿಟ್ಟದ್ದು. ನಮ್ಮ ಪಕ್ಷದ ನಾಯಕರುಗಳಿಗೆ, ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು, ಎಲ್ಲ ಇಬ್ಬರಿಗೂ. ನೀವು ಅದ್ರ ರಾಷ್ಟ್ರ ನಾಯಕರು? ನಾವಿಲ್ಲ, ನಾವೆಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಭಾರತೀಯ ನಮ್ಮ ಜಿಲ್ಲೆಯಲ್ಲಿ ಹಿರಿಯರಿದ್ದೀರಿ ಸರ್, ನಿಮ್ಮ ಮಾರ್ಗದರ್ಶನ? ನಾನು ನೋಡ್ರಿ, ನಾ ಇದ್ರಾಗ ಮಾರ್ಗದರ್ಶನ ಪ್ರಶ್ನೆ ಇಲ್ಲಿ ಬರುದಿಲ್ಲ. ನಾನೊಬ್ಬ ಕಾರ್ಯಕರ್ತ, ಇದ ಲೋಕಸಭೆಯ ಸದಸ್ಯ. ನಾವು ಏನೇನು ಹೇಳಂಗಿಲ್ಲ. ಯಾರಿಗೆ ಹೇಳೋರು ನೀವು? ಯಾರ ಹೆಸರು ಹೇಳ್ತೀರಿ? ಅದಕ್ಕೆ ನಾಯಕರ ಮೇಲೆ ಬಿಟ್ಬಿಡ್ತೇವೆ. ರಾಜ್ಯಪಾಲರು ಬಿಜೆಪಿ ನಾಯಕ ಯಡಿಯೂರಪ್ಪನವರಿಗೆ ಸರ್ಕಾರ ರಚಿಸಲು ಅಷ್ಟೊಂದು ತರಾತುರಿ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ಕೈ ನಾಯಕರು ತೀವ್ರ ಅಸಮಾಧಾನಗೊಂಡಿದ್ದಾರೆ. ವಿಜಯಪುರದಲ್ಲಿ ಇದಕ್ಕೆ ತೀವ್ರ ಆಕ್ರೋಶ ಹೊರಹಾಕಿದ ಗದಗ ಶಾಸಕ ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡ ಎಚ್ ಕೆ ಪಾಟೀಲ್ರು ಇದು ಪ್ರಜಾಪ್ರಭುತ್ವದ ಹಿತಾಸಕ್ತಿಗೆ ಧಕ್ಕೆ ಕೊಡುವ ಕೆಲಸ ಎಂದಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಚ್ ಕೆ ಪಾಟೀಲ್, ಕರ್ನಾಟಕದಲ್ಲಿ ರಾಜ್ಯಪಾಲರು ಅತ್ಯಂತ ಸಂವಿಧಾನಿಕವಾಗಿ ಅಕ್ರಮವಾಗಿರುವಂತಹ ನಿರ್ಣಯ ತೆಗೆದುಕೊಂಡಿದ್ದಾರೆ. 111 ಸ್ಥಾನಗಳ ಬೆಂಬಲವನ್ನ ತೋರಿಸುವುದನ್ನ ಸಹಿತ ಯಡಿಯೂರಪ್ಪ ಮಾಡಿಲ್ಲ. ಆದರೂ ಅವರನ್ನು ಸರ್ಕಾರ ರಚನೆ ಮಾಡಲು ರಾಜ್ಯಪಾಲರು ಆಹ್ವಾನ ಕೊಟ್ಟಿರುವ ನಿರ್ಣಯದಿಂದ ಕರ್ನಾಟಕದ ಜನರ ಮನಸ್ಸಿಗೆ ತೀವ್ರ ಅಸಮಾಧಾನವಾಗಿದೆ ಎಂದಿದ್ದಾರೆ. ಸಾಂವಿಧಾನಿಕವಾಗಿ ಇರುವ ಎಲ್ಲಾ ನಿಯಮಗಳನ್ನು ಎಲ್ಲರ ಕಣ್ಣಿಗೆ ಕಾಣುವ ಹಾಗೆ ಉಲ್ಲಂಘನೆ ಮಾಡುವುದು ದೇಶದ ಆರೋಗ್ಯವಂತ ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಧಕ್ಕೆ ಕೊಡುವ ಕೆಲಸ ಎಂದರು. ಈ ಹಿಂದೆ ಯಡಿಯೂರಪ್ಪನವರನ್ನ ಕರೆದು ಅವಕಾಶ ಕೊಟ್ಟಿದ್ದರು. ಈಗಲೂ ಕಡಿಮೆ ಸಂಖ್ಯೆಯಲ್ಲಿದ್ದರೂ ಮತ್ತೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದು ಮುಂಜಾನೆ ಕರೆದು, ಮಧ್ಯಾಹ್ನ ಆಹ್ವಾನ ಕೊಟ್ಟು, ಸಂಜೆ ಪ್ರಮಾಣ ವಚನ ಸ್ವೀಕರಿಸುವುದು, ಇಷ್ಟು ತರಾತುರಿ ಮಾಡುವ ಅವಶ್ಯಕತೆ ಏನಿತ್ತು ಎಂದು ಪ್ರಶ್ನಿಸಿದ ಅವರು, ಕಾಂಗ್ರೆಸ್ ಸರ್ಕಾರ ರಚಿಸಲು ಹಕ್ಕು ಮಂಡಿಸಲು ಹೋಗಿತ್ತಾ? ರಾಜ್ಯಪಾಲರು ಇದನ್ನ ರಾಜ್ಯದ ಜನರಿಗೆ ಮನವರಿಕೆ ಮಾಡಿಕೊಡಬೇಕು ಎಂದು ಒತ್ತಾಯ ಮಾಡಿದರು. ಇದರ ಉದ್ದೇಶ ಸ್ಪಷ್ಟವಾಗಿದೆ, ರಾಜಕೀಯದಲ್ಲಿ ಅಧಿಕಾರ ಪಡೆಯಬೇಕು, ಆದರೆ ಇಷ್ಟೊಂದು ಅವಸರವಾಗಿ ಪಡೆಯುವ ಅಗತ್ಯ ಇರಲಿಲ್ಲ ಎಂದರು. ಇದೇ ಸಂದರ್ಭದಲ್ಲಿ ಸ್ಪೀಕರ್ ತೆಗೆದುಕೊಂಡಿರುವ ಕ್ರಮವನ್ನು ಸ್ವಾಗತಿಸಿದ ಅವರು, ಸಾಂವಿಧಾನಿಕ ಶೆಡ್ಯೂಲ್ 10 ನಿಯಮಗಳನ್ನು ಗಾಳಿಗೆ ತೂರಿ ರಾಜಕಾರಣ ಮಾಡಿದವರಿಗೆ ಶಿಕ್ಷೆಯಾಗಬೇಕು, ರಾಜೀನಾಮೆ ಕೊಟ್ಟ ಉಳಿದ ಶಾಸಕರ ಮೇಲೂ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಸಾಕಷ್ಟು ವಿಳಂಬವಾಗಿದೆ, ಕೂಡಲೇ ಅವರಿಗೆ ಶಿಕ್ಷೆಯಾಗುವಂತೆ ಮಾಡಿ ಪ್ರಜಾಪ್ರಭುತ್ವಕ್ಕೆ ಬಲ ತಂದುಕೊಡಲಿ ಎಂದು ಆಗ್ರಹ ಮಾಡಿದರು. ಕರ್ನಾಟಕದಲ್ಲಿ ರಾಜ್ಯಪಾಲರು ಅತ್ಯಂತ ಸಂವಿಧಾನಿಕವಾಗಿ ಅಕ್ರಮವಾಗುವಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. 111 ಸ್ಥಾನಗಳ ಬೆಂಬಲವನ್ನು, 111 ಶಾಸಕರ ಬೆಂಬಲವನ್ನು ತೋರಿಸುವುದನ್ನು ಸಹಿತ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಲಿಲ್ಲ. ಆದಾಗ್ಯೂ ಅವರನ್ನು ಸರ್ಕಾರ ಮಾಡೋದಕ್ಕೆ ಆಮಂತ್ರಿಸಿ, ಈಗಾಗಲೇ ಸರ್ಕಾರ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ರಾಜ್ಯಪಾಲರ ಆ ನಿರ್ಣಯ ಕರ್ನಾಟಕದ ಜನರಿಗೆ ತೀವ್ರ ಅಸಮಾಧಾನವನ್ನು ತಂದಿದೆ. ಅಷ್ಟೇ ಅಲ್ಲ, ಒಂದು ಸಂವಿಧಾನಿಕವಾಗಿರ್ತಕ್ಕಂಥ ನಿಯಮಗಳನ್ನು ಇಷ್ಟು ಬ್ಲ್ಯಾಟೆಂಟಾಗಿ ಎಲ್ಲರಿಗೂ ಕಾಣೋ ಹಾಗೆ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು, ಅದು ದೇಶದ ಆರೋಗ್ಯವಂತ ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಧಕ್ಕೆ ಕೊಡ್ತಕ್ಕಂಥದ್ದಾಗಿದೆ. ಈಗಾಗಲೇ ಮಾನ್ಯ ಯಡಿಯೂರಪ್ಪನವ್ರನ್ನ ಕರೆದಿದ್ದರು, ಸರ್ಕಾರ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದರು. ಈಗ ಮತ್ತೆ ಕಡಿಮೆ ಸಂಖ್ಯೆಯೊಳಗಿದ್ದರೂ ಸಹಿತ ಅವ್ರನ್ನ ಕರೆದಿರೋದು, ಅದು ಮುಂಜಾನೆ 10:30 ಅವ್ರು ಹೋಗ್ತಾರೆ, 12 ಪ್ರಮಾಣ ವಚನ ಸ್ವೀಕಾರ ಅಂತೇಳಿ TVಯಲ್ಲಿ ಬರ್ತದೆ, ಮತ್ತೆ ಅದನ್ನು 6:15 ಮಾಡ್ತಾರೆ. ಏನು ಇಷ್ಟು ತರಾತುರಿ? ಅವಸರ ಅವಸರ ಏನಿತ್ತು? ಏನು ಕಾಂಗ್ರೆಸ್ ಪಕ್ಷ
ಕ್ಲೇಮ್ ಸ್ಟೇಕ್ ಮಾಡಿದ್ದ, ಸರ್ಕಾರ ಮಾಡ್ತೀವಂತ ಹೋಗಿದ್ವಾ? ಏನು ಕಾರಣ? ರಾಜ್ಯಪಾಲರು ಇದನ್ನು ಜನರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ, ವಿವರಿಸ್ಬೇಕಾಗ್ತದೆ. ಹಿ ಈಸ್ ಲಯಬಲ್ ಟು ಎಕ್ಸ್ಪ್ಲೇನ್ ಇಟ್ ಟು ಪೀಪಲ್ ಆಫ್ ದಿ ಸ್ಟೇಟ್ ಆ್ಯಂಡ್ ಆಲ್ಸೋ ಟು ಆಲ್ ದೋಸ್ ಹೂ ಲವ್ ಆ್ಯಂಡ್ ಫಾಲೋ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಉದ್ದೇಶ ಸ್ಪಷ್ಟ, ರಾಜಕೀಯದಲ್ಲಿ ಅಧಿಕಾರ ಎಲ್ಲರೂ ಪಡ್ಕೋಬೇಕು, ಆದರೆ ಇಷ್ಟು ಅವಸರದಿಂದ ಅದನ್ನು ಪಡೆಯೋದನ್ನು ಜನ ಪ್ರೀತಿಸೋದಿಲ್ಲ, ಜನ ಅದನ್ನು ಸಹಿಸೋದಿಲ್ಲ. ಇರಲಿ, ನಾಳೆ ಸೋಮವಾರ ವಿಶ್ವಾಸಮತವನ್ನು ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ, ನಮ್ಮ ಪಕ್ಷದ ಇದು ಎಲ್ಲ ರೀತಿಯ ಸಾಂವಿಧಾನಿಕವಾಗಿರ್ತಕ್ಕಂಥ ಏನು 10th ಶೆಡ್ಯೂಲ್ನಲ್ಲಿರ್ತಕ್ಕಂಥ ನಿಯಮಗಳನ್ನು ಗಾಳಿಗೆ ತೂರಿ ರಾಜಕಾರಣವನ್ನು ಮಾಡಿದ್ದಾರೆ. ಅವ್ರಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಸ್ಪೀಕರ್ ಅವರಿಗೆ ಆಗ್ರಹ ಮಾಡ್ತೀನಿ. ಈಗಾಗಲೇ ಸಾಕಷ್ಟು ವಿಳಂಬ ಆಗಿದೆ, ದಯಮಾಡಿ ತೀವ್ರವಾಗಿ ಅವ್ರ ಮೇಲೆ ಶಿಕ್ಷೆ ಮಾಡ್ತಕ್ಕಂಥದ್ದನ್ನು ಮಾಡಿ ಪ್ರಜಾಪ್ರಭುತ್ವಕ್ಕೆ ಬಲ ತಂದು ಕೊಡಬೇಕು ಅಂಥೇಳಿ ಆಗ್ರಹಿಸ್ತಾರೆ. ಅಂಗವೈಕಲ್ಯ ಅನ್ನುವುದು ಶಾಪವಲ್ಲ, ಅದನ್ನು ಮೆಟ್ಟಿ ಸಾಧನೆ ಮಾಡುವ ಸರದಾರರು ನಮ್ಮಲ್ಲಿ ಬಹಳಷ್ಟು ಜನರಿದ್ದಾರೆ. ಚದುರಂಗದಾಟ ಬುದ್ಧಿವಂತರಿಗೆ ಮೀಸಲಾದ ಕ್ರೀಡೆ, ಆದರೆ ಶ್ರವಣ ದೋಷ ಉಳ್ಳವರಿಗಾಗಿಯೇ ಈ ಚದುರಂಗದ ಸ್ಪರ್ಧೆಯನ್ನು ವಿಜಯಪುರದಲ್ಲಿ ನಡೆಸಿ ಸಂಘಟಕರು ಸೈ ಎನಿಸಿಕೊಂಡಿದ್ದಾರೆ. ಕರ್ನಾಟಕ ಕಿವುಡರ ಕ್ರೀಡಾಒಕ್ಕೂಟ ಹಾಗೂ ವಿಜಯಪುರ ಜಿಲ್ಲಾ ಕಿವುಡರ ಜಿಲ್ಲಾ ಸಂಘದ ವತಿಯಿಂದ ಜುಲೈ 25-27 16ನೇ ರಾಜ್ಯ ಮಟ್ಟದ ಕಿವುಡರ ಚೆಸ್ ಪಂದ್ಯಾವಳಿ ನಡೆಯಿತು. 3 ದಿನಗಳ ಈ ಕದನದಲ್ಲಿ ಮೈಸೂರು ಜಿಲ್ಲೆ ಪ್ರಥಮ ಸ್ಥಾನ ಪಡೆದರೆ ಗದಗ ಜಿಲ್ಲೆ ದ್ವಿತೀಯ ಹಾಗೂ ವಿಜಯಪುರ ಜಿಲ್ಲೆ ತೃತೀಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪಾಲಿಕೆ ಸದಸ್ಯ ಉಮೇಶ್ ವಂದಾಲ್ ಮಾತನಾಡಿ, ಶ್ರವಣ ದೋಷವುಳ್ಳವರ ಚದುರಂಗ ಪಂದ್ಯಾವಳಿ ಮುಕ್ತಾಯವಾಗಿದೆ. ಮೈಸೂರಿನವರು ಪ್ರಥಮ ಸ್ಥಾನ, ವಿಜಯಪುರದವರು ತೃತೀಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ. ಈ ಸಂಸ್ಥೆಯ ಸಂಸ್ಥಾಪಕರಾದ ಗುಡ್ದಿನಿ ಮಂಜುನಾಥ ನಿಡೋಣಿಯವರು ಬಹಳಷ್ಟು ಶ್ರಮಪಟ್ಟು ರಾಜ್ಯ ಮಟ್ಟದ ಪಂದ್ಯಾವಳಿಯನ್ನ ನಮ್ಮ ವಿಜಯಪುರ ನಗರದಲ್ಲಿ ಏರ್ಪಡಿಸಿದ್ದಾರೆ. ಶ್ರವಣ ದೋಷವುಳ್ಳವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು, ಅವರಿಗೆ ಅನುಕಂಪ ಬೇಡ, ಅವರಿಗೆ ಅವಕಾಶ ಕೊಡುವ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಶ್ಲಾಘನೀಯ ಕೆಲಸ. ಶ್ರವಣ ದೋಷವುಳ್ಳವರಲ್ಲಿಯೂ ಒಂದು ವಿಶೇಷ ಶಕ್ತಿ ಇರುತ್ತದೆ, ಆ ಶಕ್ತಿಯನ್ನು ಹೊರತರಲು ವೇದಿಕೆ ಕಲ್ಪಿಸಿದ ಸಂಸ್ಥೆಗೆ ನನ್ನ ಅಭಿನಂದನೆ. ಬರುವಂತಹ ದಿನಗಳಲ್ಲಿ ಇಂತಹ ಬೇರೆ ಬೇರೆ ಕ್ರೀಡಾಕೂಟ ನಡೆಯಲಿ ಎಂದರು. 16ನೆಯ ಶ್ರವಣ ದೋಷ ಉಳ್ಳವರ ಒಂದು ಚೆಸ್ ಪಂದ್ಯಾವಳಿಯನ್ನು, ಚದುರಂಗದ ಪಂದ್ಯಾವಳಿಯನ್ನು ಮುಕ್ತಾಯಗೊಂಡಿದೆ. ಅದಕ್ಕೆ ಮೈಸೂರಿನವರು ಇದೊಂದು ಪ್ರಥಮ ಒಂದು ಬಹುಮಾನವನ್ನು ಪಡೆದಿದ್ದಾರೆ, ಬಿಜಾಪುರದವರು ತೃತೀಯ ಬಹುಮಾನ ಪಡೆದಿದ್ದಾರೆ. ಈ ಒಂದು ಸಂಸ್ಥೆಯ ಫೌಂಡರ್ ಆದಂಥ ನಮ್ಮ ಗುಡ್ದಿನ್ನಿ ಸಾಹೇಬರು ಹಾಗೂ ನಮ್ಮ ಮಂಜುನಾಥ ನಿಡೋಣಿಯವರು ಇವರು ಎಲ್ಲ ಇದಕ್ಕೆ ಭಾಳಷ್ಟು ಒಂದು ಸಂಘಟನೆ ಮಾಡಿ, ಯಾಕಂದರೆ ಇವತ್ತಿಗೆ ರಾಜ್ಯ ಮಟ್ಟದ್ದು ನಮ್ಮ ಬಿಜಾಪುರಲ್ಲಿ ಆಡಿಸ್ಬೇಕಾದ್ರೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ನಮ್ಮ ಬಿಜಾಪುರದವರು ಸ್ಪೆಷಲಿ ಎಲ್ಲರೂ, ನಮ್ಮ ಅವರು ಮೋಹನ್ ಗುಡ್ದಿನಿಯವರಾಗಿರ್ಬೋದು, ಅವರು ಎಲ್ಲ ಸಹಾಯ ಸಹಕಾರ ಮಾಡಿದ್ದಾರೆ. ನಮ್ಮ ಶರಣಗೌಡ ಪಾಟೀಲರು ಮತ್ತು ಇದೀಗ ತಾನೇ ನಮ್ಮ ಪ್ರೊಫೆಸರ್ ಹಣಮಂತ ಇವರು, ಅವರೆಲ್ಲರೂ ಸಾಕಷ್ಟು ಜನ ಯುವಕರು. ಯಾಕಂದರೆ ಈ ಒಂದು ಪಂದ್ಯಾವಳಿ ನಡೀಬೇಕಾಗ್ಯದ. ಶ್ರವಣ ದೋಷ ಉಳ್ಳವ್ರಿಗೆ ಏನು ಅಂಗವೈಕಲ್ಯರಿತ್ತು ಅಂದರೆ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಇದೀಗ ತಾನೇ ಭಾಷಣದಲ್ಲಿ ಸಾಕಷ್ಟು ಜನ ಹೇಳಿದರು, ಅವರಿಗೆ ಅನುಕಂಪ ಬೇಡ, ಒಂದು ಅವಕಾಶ ಕೊಡಬೇಕು. ಅವು ಅವಕಾಶ ಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ಬಿಜಾಪುರದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಮತ್ತು ಅನೇಕ ಪಂದ್ಯಾವಳಿಗಳನ್ನು ಕೂಡ, ಕ್ರಿಕೆಟ್ ಪಂದ್ಯಾವಳಿಗಳನ್ನು ಕೂಡ ಆಡಿಸಿದ್ದಾರೆ ಗುಡುದಿನಿಯವರ ನೇತೃತ್ವದಲ್ಲಿ. ಭಾಳ ಒಂದು ಶ್ಲಾಘನೀಯ ಕೆಲಸ, ಯಾಕಂದರೆ ಶ್ರವಣ ದೋಷಗಳು ಅಂಗವಿಕಲರಿಗೆ ಅವ್ರ ಮನೆಯಾಗ ಕೂತು ಏನು ಮಾಡೋಕ್ಕೆ ಸಾಧ್ಯ ಅದ, ಆದರೆ ಅವರಲ್ಲಿ ಒಂದು ಪರ್ಯಾಯ ಶಕ್ತಿ ಇರ್ತದೆ, ಅದನ್ನು ಹೊರಗೆ ತರಕ್ಕೆ ಏನು ಪ್ರಯತ್ನ ಮಾಡಕತ್ತಾರ. ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಂಥ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ, ಇನ್ನು ಬಿಜಾಪುರಲ್ಲಿ ಇನ್ನೂ ಇವರಿಗೆ ಆ ಭಗವಂತ ಶಕ್ತಿ ಕೊಡಲಿ. ಇನ್ನು ಈಗ ಬರೀ ರಾಜ್ಯ ಮಟ್ಟದ ಮಾಡ್ಯಾರ, ಒಂದು ರಾಷ್ಟ್ರ ಮಟ್ಟದ ಮಾಡುವಂಥ ಒಂದು ಶಕ್ತಿ ಕೂಡ ಕೊಡಲಿ ಅಂತಂದು ಶುಭ ಹಾರೈಸಿ, ಈ ಬರುವಂಥ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆಯಲಿ. ಸಾಕಷ್ಟು ಶ್ರವಣ ದೋಷಗಳು ಉಳ್ಳವರಿಗೆ ಇನ್ನೊಂದು ಅನೇಕ ಈ ವಿವಿಧ ಕ್ರೀಡಾಪಟುಗಳು, ಇದೊಂದು ಒಂದೇ ಕ್ರೀಡಾ ಅಲ್ಲ, ಅನೇಕ ನೋಡಿರಿ ಎಲ್ಲರೂ ಉದ್ಯೋಗಸ್ಥರಿದ್ದಾರೆ, ಕೆಲವೊಂದು ಬ್ಯಾಂಕ್ನಲ್ಲಿ ಜಾಬ್ ಮಾಡ್ತಿರೋ, ಎಲ್ಲ ಬ್ಯಾಂಕ್ ಒಳಗೆ ನೌಕರಿ ಮಾಡ್ತಾರೆ, ಎಲ್ಲ
ಒಂದೊಂದು ಇದ್ರಾಗ ಅದಾರೆ, ರಂಗದಲ್ಲಿ ಇದ್ದಾರೆ. ಅಂದ್ರೆ ಸೀದಾ ಇದ್ದ ಮನುಷ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಅಚೀವ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಾವು ಪ್ರೇರಣೆ ಕೊಡುವಂಥ ಕೆಲಸ ನಾವು ಮಾಡಬೇಕು ಜನರು ಎಲ್ಲರಿಗೂ ಸೇರಿ. ಅದಕ್ಕೆ ಬರುವಂಥ ದಿವಸಗಳಲ್ಲಿ ಅವರ ಸಂಘಟನೆ ಒಂದು ಹೆಮ್ಮರವಾಗಿ ಬೆಳೀಲಿ ಅಂತ ಶುಭ ಹಾರೈಸ್ತೇನೆ. ಸಂವಹನಕಾರರಾದ ಹರೀಶ್ ಮಾತನಾಡಿ, ಜುಲೈ 25 27 ನಡೆದ ಈ ಕ್ರೀಡಾಕೂಟ ಬಹಳ ಉತ್ತಮವಾಗಿ ನಡೆಯಿತು. ಎಲ್ಲರ ಸತತ ಪರಿಶ್ರಮದಿಂದ ಎಲ್ಲ ಜಿಲ್ಲೆಯ ಕ್ರೀಡಾಪಟುಗಳನ್ನು ಕರೆಯಿಸಿ ಅವಕಾಶ ಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಇದೊಂದು ಸುವರ್ಣ ಅವಕಾಶ ಎಂದರು. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರತಕ್ಕಂಥ ಮಂಜು ಅವರು ಈ 3 ನಮಗೆ ಹೇಳಿದರು, 25, 26, 27. 25 ತಾರೀಕು ಎಲ್ಲ ಡಿಸ್ಟಿಕ್ಕಿಂದನೂ ಕ್ರೀಡಾಪಟುಗಳು ಬಂದರು. 26 ತಾರೀಕಿಗೆ ಸ್ಟಾರ್ಟ್ ಆಯಿತು ಪ್ರೋಗ್ರಾಮು. ಎಲ್ಲ ಗಣ್ಯರು ಬಂದು ಪ್ರೋಗ್ರಾಮ್ ಸ್ಟಾರ್ಟ್ ಆದ ತಕ್ಷಣ ಕ್ರೀಡೆ ಎಲ್ಲ ಚೆನ್ನಾಗಿ ಸಾಂಗೋಪವಾಗಿ ಚೆನ್ನಾಗಿ ನಡೀತು. ಆಮೇಲೆ ಇವರು ಸಹ ಸತತ ಪರಿಶ್ರಮದಿಂದ ಎಲ್ಲ ಡಿಸ್ಟಿಕ್ನವ್ರಿಗೂ ಕರೆಸಿ ಒಳ್ಳೆ ಒಂದು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಬಿಜಾಪುರದಲ್ಲಿ ಮಾಡಿದ್ದಾರೆ ಅಂದರೆ ಮತ್ತು ಇಲ್ಲಿರೋ ಕ್ರೀಡಾಪಟುಗಳಿಗೂ ಒಂದು ಒಳ್ಳೆ ಅವಕಾಶನೇ ಸಿಕ್ಕಿದೆ ಅಂತ ಹೇಳ್ತೀವಿ. ಮತ್ತು ಇವಾಗ 27 ತಾರೀಕು ಇವಾಗ ಸ್ಪೋರ್ಟ್ಸ್ ಎಲ್ಲ ಮುಗೀತು. ಇವತ್ತು ಕೊನೆ ದಿನ ಮೈಸೂರು 1 ಸ್ಥಾನವನ್ನು ಪಡೆದಿದೆ, ಮತ್ತು ಇದು ಗದಗ 2 ಸ್ಥಾನವನ್ನು ಪಡೆದಿದೆ ಟೀಮಲ್ಲಿ, 3 ಸ್ಥಾನವನ್ನು ವಿಜಯಪುರ ಪಡೆದಿದೆ. ಸೊ ಈಗ ಬಿಜಾಪುರದಲ್ಲಿ ಈ ಒಂದು ಚೆಸ್ ಚಾಂಪಿಯನ್ಶಿಪ್ ಪಡೆದಿರೋದು ಖುಷಿ ಆಯಿತು ಅಂತ ಇವರು ಒಂದು ಸಂಘಟನೆ ಮಾಡಿರೋ ಕಾರ್ಯಕ್ರಮ ಹಂಗಿದೆ. ಸೊ ಅದಕ್ಕೋಸ್ಕರ ಅವರು ಒಂಥರ ಆಟ್ಲಿ ಎಲ್ಲ ಖುಷಿ ಪಡ್ತಾ ಇದ್ದಾರೆ. ಎಲ್ಲರೂ ಸಪೋರ್ಟ್ ಇದೆ ಸಿಕ್ಕಿದೆ ಅಂತ, ಈ ಒಂದು ಕಾರ್ಯಾಲಯ ಇರ್ಬೋದು ಎಲ್ಲದರಲ್ಲೂ ಅವ್ರಿಗೆ ಸಪೋರ್ಟ್ ಸಿಕ್ಕಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಇವರಿಗೆ ಸಪೋರ್ಟ್ ಬೇಕು. ಮತ್ತು ಈ ವಿಕಲಚೇತನರು ಅವರು ಕೂಡ ಎಲ್ಲ ಕ್ಷೇತ್ರದಲ್ಲೂ ಬೆಳಿಬೇಕು ಅನ್ನೋದು ಅವರ ಉದ್ದೇಶವಾಗಿದೆ. ನಮ್ಮ ಹೆಸರು ಹರೀಶ್ ಪಿ ಅಂತ. ನಾವು ಇಲ್ಲಿ ಇಂಟರ್ಪ್ರಿಟರ್ ಆಗಿ ಅವ್ರು ಏನು ಮಾತಾಡ್ತಾರೋ ಅದನ್ನು ಸನ್ನೆ ಭಾಷೆನ ಇಂಟರ್ಪ್ರಿಟ್ ಆಗಿ ನಾವು ನಿಮಗೆ ಹೇಳೋದು, ಮತ್ತು ನೀವು ಹೇಳಿದನ್ನು ಅವ್ರಿಗೆ ಸನ್ನೆ ಮೂಲಕ ಹೇಳಬೇಕು. ಅದಕ್ಕೋಸ್ಕರ ಇಂಟರ್ಪ್ರಿಟ್ ಅನ್ನೋದು ಒಂದು ಮುಖ್ಯವಾಗಿ ಸಂವಹನಕ್ಕಾಗಿ ಅವ್ರಿಗೆ ಬೇಕೇ ಬೇಕಾಗತ್ತೆ. ಸೊ ಥ್ಯಾಂಕ್ ಯು. ಹಿರಿಯರ ಪುಣ್ಯಸ್ಮರಣೆ ಜನ್ಮದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳು ನಡೆಯುವುದು ವಾಡಿಕೆ. ಅದರಂತೆ ಇಂದು ವಿಜಯಪುರದಲ್ಲಿ ದಿವಂಗತ ಬಿಎಂ ಪಾಟೀಲರ ಪುಣ್ಯತಿಥಿ, ಬಂತನಾಳ ಸಂಗನಬಸವ ಸ್ವಾಮಿಗಳ ಜನ್ಮದಿನ ಹಾಗೂ ಫಗು ಹಳಕಟ್ಟಿಯವರ ಪುಣ್ಯ ಸ್ಮರಣೋತ್ಸವದ ನಿಮಿತ್ತ ಬಿಎಂ ಪಾಟೀಲ್ ವೈದ್ಯಕೀಯ ಕಾಲೇಜಿನಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ 3 ದಿಗ್ಗಜರ ಕಾರ್ಯಕ್ರಮಗಳಲ್ಲಿ ಬಿಎಂ ಪಾಟೀಲರ ಸುಪುತ್ರರಾದ ಮಾಜಿ ಸಚಿವರಾದ ಎಂಬಿ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಸುನಿಲ್ ಗೌಡ ಪಾಟೀಲ್ ಮತ್ತು ಸಂಸದರಾದ ರಮೇಶ್ ಜಿಗಜಿಣಗಿ, ಶಾಸಕರಾದ ಎಚ್ಕೆ ಪಾಟೀಲ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಎಂಬಿ ಪಾಟೀಲ್, ನನ್ನ ತಂದೆಯವರಾದ ಬಿಎಂ ಪಾಟೀಲರ ಪುಣ್ಯತಿಥಿ, ಬಂಥನಾಳ ಸಂಗನಬಸವ ಸ್ವಾಮಿಗಳ ಜನ್ಮದಿನ ಹಾಗೂ ಫಗು ಹಳಕಟ್ಟಿಯವರ ಪುಣ್ಯ ಸ್ಮರಣೋತ್ಸವ. ಪ್ರತಿ ವರ್ಷ ಜುಲೈ 27 ಸಂಸ್ಥೆ ಕಟ್ಟಿದ ಈ ಮಹನೀಯರ ಸ್ಮರಣೆ ಮಾಡಲು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ವರ್ಷ ನಮ್ಮ ಬಿಎಂ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಯಿಂದ ಒಂದು ಮೆಗಾ ಕ್ಯಾಂಪ್ ಹಾಕಿಕೊಂಡಿದ್ದೇವೆ. ಜಿಲ್ಲೆಯ 5 ತಾಲೂಕಿನ ಜನ ಹಾಗೂ ನಗರದ ಜನರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಅದಕ್ಕೆ ಉತ್ತಮ ಸ್ಪಂದನೆ ದೊರಕಿದೆ. ಆ ಮೂಲಕ ಈ ಸಂಸ್ಥಾಪಕರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಎಂದರು. ನನ್ನ ತಂದೆಯವರಾದಂಥ ದಿವಂಗತ ಬಿ ಎಂ ಪಾಟೀಲರ ಪುಣ್ಯತಿಥಿ, ಬಂತನಾಳ ಪರಮ ಪೂಜ್ಯ ಶ್ರೀ ಸಂಗನಬ ಮಹಾಸ್ವಾಮೀಜಿಯವರ ಜನ್ಮದಿನಾಚರಣೆ ಹಾಗೂ ಫಗು ಹಳಕಟ್ಟಿಯವರ ಸ್ಮರಣೋತ್ಸವ. ಪ್ರತಿ ವರ್ಷ ನಾವು 27 ಈ ಮಹನೀಯರ ಏನು ಸಂಸ್ಥೆಯನ್ನು ಕಟ್ಟಿದ್ದಾರೆ ಅವ್ರನ್ನ ಸ್ಮರಣೆ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿರ್ತೀವಿ. ಈ ವರ್ಷ ನಮ್ಮ ಬಿ ಎಂ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಯಿಂದ ಒಂದು ಮೆಗಾ ಕ್ಯಾಂಪನ್ನು ಹಾಕ್ಕೊಂಡು ಉಚಿತವಾಗಿ 5 ತಾಲೂಕಿನ ಜನ, ನಗರದ ಜನ ಉಚಿತ ತಪಾಸಣೆ ಹಾಗೂ ಅವ್ರಿಗೆ ಚಿಕಿತ್ಸೆಯನ್ನು ಕೊಡುವಂಥದ್ದನ್ನು ಹಮ್ಮಿಕೊಂಡಿದ್ದಾರೆ. ಭಾಳ ತಾವು ನೋಡ್ತಾ ಇದ್ದೀರಿ, ಭಾಳ ಯಶಸ್ವಿಯಾಗಿ ಇವತ್ತು ದಿವಸ ಅದಕ್ಕೆ ಸ್ಪಂದನೆ ದೊರಕ್ತಾ ಇದೆ. ತನ್ಮೂಲಕ ಈ ಸಂಸ್ಥಾಪಕರ ಜನ್ಮದಿನ ಪುಣ್ಯತಿಥಿ ಸ್ಮರಣೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುವಂಥದ್ದು. ಹೀಗಾಗಿ ಭಾಳ
ವ್ಯವಸ್ಥಿತವಾಗಿ ಎಲ್ಲವನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು, ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡುವಂಥದ್ದು, ಮಾನಸಿಕ ರೋಗಿಗಳ ಅವ್ರಿಗೂ ಕೂಡ ಚಿಕಿತ್ಸೆಯನ್ನು ಕೊಡುವಂಥದ್ದು ಎಲ್ಲವನ್ನೂ ಕೂಡ ಇವತ್ತೊಂದು ದಿವಸ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ತಾವು ಕೂಡ ಒಂದು ರೌಂಡ್ ಹೊಡೆದು ನೋಡಿದರೆ ಇವತ್ತೊಂದು ದಿವಸ ಇದೆಲ್ಲವೂ ಕೂಡ ಅರ್ಥ ಆಗ್ತದೆ. ಇದು ನಂತರ ಈಗ 11 ಗಂಟೆಗೆ ಒಂದು ಪ್ರತಿ ವರ್ಷದಂತೆ ಒಂದು ಕಾರ್ಯಕ್ರಮ ಇರ್ತದೆ, ಒಬ್ಬರು ಗಣ್ಯರ ಬಂದು ಮಾತನಾಡುವಂಥದ್ದು. ಈ ಸಲ ಎಚ್ ಕೆ ಪಾಟೀಲ್ರು ಈ ಸಂಸ್ಥೆ ಜೊತೆಗೆ, ಯಾಕಂದ್ರೆ ಅವರು ಸೀನೇಟ್ ಸದಸ್ಯರಾಗಿದ್ದು ಇಲ್ಲಿಂದ, ಮುಂದೆ MLC ಕೂಡ ಅವರು ಇಲ್ಲಿಂದ ಎಲೆಕ್ಟ್ರೇಟ್ನಿಂದ ಆರಿಸಿ ಬರ್ತಾಯಿದ್ರು ಒಂದು ಕಾಲದಲ್ಲಿ. ಹೀಗಾಗಿ ಎಚ್ ಕೆ ಪಾಟೀಲ್ರು ನಮ್ಮ ತಂದೆಯವ್ರಿಗೂ ಆತ್ಮೀಯರಾಗಿದ್ದರು, BED ಸಂಸ್ಥೆಗೂ ಆತ್ಮೀಯರಾಗಿದ್ದರು, ಮತ್ತು ವಿಜಯಪುರ ಜಿಲ್ಲೆಗೂ ಕೂಡ ಚಿರಪರಿಚಿತರಾಗಿದ್ದರಿಂದ ಎಚ್ ಕೆ ಪಾಟೀಲ್ರನ್ನ ಅವತ್ತೊಂದು ದಿವಸ ಆಹ್ವಾನ ಮಾಡಿದ್ವಿ. ಆ ಜೊತೆಗೆ ಇನ್ನೊಬ್ಬರು ಕಾಗಮ್ಮನವರೊಬ್ಬರನ್ನ ಕೂಡ ಅವರು ಲೆಕ್ಚರ್ ಸೀರೀಸ್ ಇದೆ, ಆ ಲೆಕ್ಚರ್ ಸೀರೀಸ್ ಕೂಡ ಈಗ 11 ಗಂಟೆಗೆ ನಡೀತದೆ. ಯಡಿಯೂರಪ್ಪನವರೇನು ಮತ್ತೊಮ್ಮೆ ರಾಜ್ಯದ ಚುಕ್ಕಾಣೆಯನ್ನು ಹಿಡಿದರು, ಆದರೆ ಇದರಿಂದ ರಾಜ್ಯದ ಘನತೆ ಮಣ್ಣು ಪಾಲಾಗಿದೆ ಎಂದು ದೋಸ್ತಿಗಳು ಜರಿಯುತ್ತಿದ್ದಾರೆ. ಯಡಿಯೂರಪ್ಪನವರು ಸರ್ಕಾರವನ್ನು ರಚನೆ ಮಾಡಿದ ದಿನ ರಾಜ್ಯಕ್ಕೆ ಕರಾಳ ದಿನವಾಗಿದ್ದು ಇಂತಹ ಪಕ್ಷಾಂತರ ಆರಂಭವಾಗಿದೆ, ಇದು ಎಲ್ಲ ರಾಜ್ಯಗಳಿಗೂ ಬರಲಿದೆ ಎಂದು ಮಾಜಿ ಗೃಹ ಸಚಿವ MB ಪಾಟೀಲ್ರು ಕಿಡಿಕಾರಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಜಾಪ್ರಭುತ್ವದಲ್ಲಿ ಆಪರೇಷನ್ ಕಮಲ ಎನ್ನುವುದು ಶಾಸಕರನ್ನ ಖರೀದಿ ಮಾಡುವುದು, ಚುನಾವಣೆಗೆ ನಿಲ್ಲಿಸುವುದು, ಅವರನ್ನ ಸಚಿವರನ್ನಾಗಿ ಮಾಡುವುದು, ಇದನ್ನು ಹುಟ್ಟುಹಾಕಿದ್ದು ಯಡಿಯೂರಪ್ಪನವರು, ಇದೊಂದು ಹೇಯ ಕೃತ್ಯ ಎಂದರು. ಇಡೀ ದೇಶ ನಮ್ಮನ್ನ ನೋಡುತ್ತಿದೆ, ಮೂರು ಪಕ್ಷಗಳನ್ನ ಜನ ನೋಡುತ್ತಿದ್ದಾರೆ, ವಿಶೇಷವಾಗಿ ರಾಜೀನಾಮೆ ಕೊಟ್ಟ ಶಾಸಕರ ಕ್ಷೇತ್ರದಲ್ಲಿ ಮರು ಚುನಾವಣೆಗೆ ಹಣ ಎಲ್ಲಿಂದ ಬರುತ್ತದೆ ಎಂದು ಪ್ರಶ್ನಿಸಿದ MBP, ಇದು ಆ ಕ್ಷೇತ್ರದ ಜನರ ಜೇಬಿಗೆ ಭಾರವಲ್ಲವೇ? ಜನತೆ ಇವರನ್ನ ಶಾಸಕರನ್ನಾಗಿ ಆಯ್ಕೆ ಮಾಡುತ್ತದೆ, ಆಯ್ಕೆ ಮಾಡಿದ ಮತದಾರರನ್ನು ಕೇಳಿ ರಾಜೀನಾಮೆ ಕೊಟ್ಟಿದ್ದಾರೆಯೇ ಎಂದರು. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡಬೇಕು, ಯಾರು ರಾಜೀನಾಮೆ ಕೊಡುತ್ತಾರೋ ಅವರನ್ನು ಈ ವಿಧಾನಸಭಾ ಅವಧಿ ಮುಗಿಯುವವರೆಗೂ ಮರು ಆಯ್ಕೆ ಮಾಡಬಾರದು. ಈ ಪಿಡುಗು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯದಲ್ಲೂ ಶುರು ಆಗುತ್ತದೆ, ಅದಕ್ಕೆ ಕರ್ನಾಟಕ ಮಾಡೆಲ್ ಅಂತ ಹೆಸರು ಬರುತ್ತದೆ ಎಂದರು. BJPಗೆ ದೇಶವೇ ಬಹುಮತ ಕೊಟ್ಟಿತ್ತು, ಇಂತಹ ಮಾರ್ಗದಲ್ಲಿ ಅಧಿಕಾರ ಹಿಡಿಯುವುದು ಅವಶ್ಯಕತೆ ಇರಲಿಲ್ಲ, ಇಂತಹ ಕೆಟ್ಟ ಪದ್ಧತಿಯಿಂದ ಅಧಿಕಾರ ಹಿಡಿದರೆ ಅದರ ಅವಧಿ 6 ತಿಂಗಳು ಅಥವಾ 1 ವರ್ಷವಷ್ಟೇ, ಇಂತಹ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ ಯಡಿಯೂರಪ್ಪನವರನ್ನ ಕ್ಷಮಿಸಲು ಆಗುವುದಿಲ್ಲ ಎಂದು ಕುಟುಕಿದರು. ಒಂದೇದು ಏನು ಬೆಳವಣಿಗೆ ಆಗಿದೆ ನಮ್ಮ ರಾಜ್ಯದಲ್ಲಿ, ಇದು ಬಹುಶಃ ನಮ್ಮ ರಾಜ್ಯಕ್ಕೆ ಒಂದು ಕಳಂಕ ತರುವಂತ ರೀತಿಯಲ್ಲಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಆಪರೇಷನ್ ಕಮಲ ಅನ್ನುವಂಥದ್ದು ಏನಿದೆ, ಶಾಸಕರನ್ನ ಖರೀದಿ ಮಾಡುವಂಥದ್ದು, ಆಮಿಷ್ ಒಡ್ಡಿ ಅವ್ರನ್ನ ಚುನಾವಣೆಗೆ ನಿಲ್ಲಿಸುವಂಥದ್ದು, ಆಯ್ಕೆ ಆದರೆ ಅವ್ರನ್ನ ಸಚಿವರು ಮಾಡುವಂಥದ್ದು, ಈ ಪದ್ಧತಿಯನ್ನ ಯಡಿಯೂರಪ್ಪನವರು ಹುಟ್ಟಾಕಿದ್ದು. ಇದರಿಂದ ವೈಯಕ್ತಿಕವಾಗಿ ಅಂತ ಅನ್ನೋದಕ್ಕಿಂತ ನಮ್ಮ ರಾಜ್ಯದ ಒಂದು ಘನತೆ ಮತ್ತು ಗೌರವ ಇವತ್ತೊಂದು ದಿವಸ ಮಣ್ಣು ಪಾಲಾಗಿದೆ. ಇದು ಒಂದು ಹೇಯ ಕೃತ್ಯ ಅಂತ ಹೇಳ್ತಿರೋ ಸಹ ನಾನು ಭಾವಿಸ್ತೇನೆ. ಯಾಕಂದರೆ ಇಡೀ ದೇಶ ನಮ್ಮ ಕಡೆ ನೋಡ್ತಾ ಇದೆ. ಇವತ್ತು ರಾಜಕಾರಣದ ವ್ಯವಸ್ಥೆಯಲ್ಲಿ ನಾನು ಪಕ್ಷ ಬಗ್ಗೆ ಮಾತಾಡೋದಲ್ಲ, ಜನ ಇವತ್ತು ಮೂರು ಪಕ್ಷದ ಜನರ ಮೇಲೆ ಮತ್ತು ವಿಶೇಷವಾಗಿ ಈ ಶಾಸಕರುಗಳ ಮೇಲೆ, ಇವರು ರಾಜೀನಾಮೆ ಕೊಟ್ಟಮೇಲೆ ಅಲ್ಲಿ ಚುನಾವಣೆ ಮಾಡಬೇಕಾಗ್ತದೆ. ಈಗ ಯಾರು ದುಡ್ಡಿದು ಚುನಾವಣೆಗೆ ಹೋಗುದು? ಯಾರ ದುಡ್ಡು? ಜನತೆಯ ದುಡ್ಡಲ್ಲ ಇದು, ಜನತೆಯ ಮೇಲೆ ಭಾರ ಅಲ್ಲ ಇದು, ಚುನಾವಣೆ ಹಾಗೆ ಆಗೋದಿಲ್ಲ. ಈಗ 15 ಮತಕ್ಷೇತ್ರದಲ್ಲಿ ಚುನಾವಣೆ ಆಗ್ತದಂದ್ರೆ ಅದು ಜನರ ಮೇಲೆ ಭಾರ ಇರದಂಗೆಲ್ಲ. ಮತ್ತು ಜನತೆ ಇವತ್ತೊಂದು ದಿವಸ ಇವ್ರಿಗೆ ಶಾಸಕರನ್ನ ಮಾಡಿರ್ತಾರೆ, ಮಾಡಿದ್ಮೇಲೆ ಇವತ್ತೊಂದು ದಿವಸ ಅವ್ರನ್ನ ಜನರನ್ನ ಕೇಳ್ಕೊಂಡು ಇವತ್ತಿನ ದಿವಸ ರಾಜೀನಾಮೆ ಕೊಟ್ರೆ ಅವರು. ಹೀಗಾಗಿ ಇದು ಒಂದು ಕೆಟ್ಟ ಪದ್ಧತಿ, ಇದು ಒಂದು ಕಳಂಕ ತಂದಿದೆ ನಮ್ಮ ರಾಜ್ಯಕ್ಕೆ. ಮತ್ತು ಮೊನ್ನೆ ನಡೆದಂಥದ್ದು ಇವತ್ತೊಂದು ದಿವಸ ನಮ್ಮ ರಾಜ್ಯದಲ್ಲಿ ಇರುವಂಥ ಒಂದು ಕರಾಳ ದಿನ ಅದು. ಈ ಸಂದರ್ಭದಲ್ಲಿ ನಾವು ಚಿಂತನೆ ಮಾಡಬೇಕಾಗಿದೆ. ಎಲ್ಲೋ ಒಂದು ಕಡೆ ಪಕ್ಷಾಂತರ ನಿಷೇಧ ಕಾಯ್ದೆ ಏನು 10th Schedule ಇದೆ, ಹಿಂದೆ ರಾಜೀವ್ ಗಾಂಧಿ ಅವರು, ಮಧು ದಂಡವತಿ ಅವರು ಎಲ್ಲರೂ ಕೂಡ ಭಾಳಷ್ಟು ಯೋಚನೆ ಮಾಡಿದ್ರು. ಮತ್ತು ಅದರಲ್ಲಿಯೂ ಕೂಡ ಇವತ್ತು ಹಿಂಬಾಗಿಲನ್ನು ಹುಡುಕಾಡಿಕೊಂಡು, ಲೂಪ್ ಹೋಲ್ಸ್ ಅನ್ನು ಹುಡುಕಾಡಿಕೊಂಡು,
ಇವತ್ತು ಏನಿದು ಮಾಡ್ತಾ ಇದ್ದಾರೆ ಅದಕ್ಕೆ ಬಹುಶಃ ಇವ್ರು ಯಾರು ರಾಜೀನಾಮೆ ಕೊಡ್ತಾರಲ್ಲ ಅಲ್ಲಿ ಚುನಾವಣೆ ಆ ಒಂದು ಅವಧಿಗೆ ಸಂಪೂರ್ಣವಾಗಿ ಅದೊಂದು ಆ ಒಂದು ವಿಧಾನಸಭೆ ಅವಧಿ ಏನಿರ್ತದೆ ಆ ಅವಧಿಗೆ ಒಂದು ಸಾಧನೆ ಒಂದು ಕನಿಷ್ಠ ಪಕ್ಷ ಒಂದು ಶಿಕ್ಷೆಯನ್ನು ಕೊಟ್ಟಂಗೆ ಆಗ್ತದೆ. ಇಲ್ಲಿರ್ಕಂದ್ರೆ ಇದು ಪ್ರಾರಂಭ, ಇದು ಇನ್ನು ಮುಂದೆ ನಡ್ಕೊಂತೇ ಹೋಗ್ತದೆ, ಇದು ಇದಕ್ಕೆ ಎಂಡ್ ಇಲ್ಲ. ಮತ್ತು ಇದು ಬೇರೆ ಬೇರೆ ರಾಜ್ಯದಲ್ಲೂ ನಡೀತದೆ. ಮತ್ತು ಎಲ್ಲಾದ್ರ ಕಡೆ ಫಾರ್ಮುಲಾ ಯಾವುದು ಅಂದರೆ ಕರ್ನಾಟಕ ಫಾರ್ಮುಲಾ ಅಂತಾರೆ. ದುರ್ದೈವಶಾತ್ ಇವತ್ತು ಇದಕ್ಕೆ ನಮ್ಮ ರಾಜ್ಯ ಈಡಾಗಿದೆ. ಅಧಿಕಾರ ಬರ್ಬೋದು, ಅಧಿಕಾರ ಹೋಗ್ಬೋದು, ಆದರೆ ಈ ವಾಮ ಮಾರ್ಗದಿಂದ ಇಂಥ ಕೆಟ್ಟ ಅನಿಷ್ಟ ಪದ್ಧತಿಯಿಂದ ಇವತ್ತೊಂದು ದಿವಸ ನಾವೇನು ಅಧಿಕಾರಕ್ಕೆ ಬರುವಂಥ ಕೆಲಸ ಆಗಿದೆ. ಇದು ಶೋಭೆ ತರುವಂಥದ್ದಲ್ಲ, ಇದು ಅವಶ್ಯಕತೆಯೂ ಇರಲಿಲ್ಲ. ಬಿಜೆಪಿಯವ್ರಿಗೆ ರಾಷ್ಟ್ರದಲ್ಲಿ ಬಹುಮತ ಸಿಕ್ಕಿತ್ತು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿದ್ದರು, ಅತ್ಯಂತ ಹೆಚ್ಚಿನ ಒಂದು ಬಹುಮತ, 300 ಸೀಟ್ಗಿಂತ ಹೆಚ್ಚಿದ. ಇದರ ರಾಜ್ಯದಲ್ಲಿ ಇವತ್ತು ಅವಶ್ಯಕತೆ ಇತ್ತ? ಕಾಯ್ದು ನೋಡಿ ಮುಂದೆ ಚುನಾವಣೆ ಬಂದಾಗ ಚುನಾವಣೆಯಲ್ಲಿ ಒಂದು ದಿವಸ ಅವರು ಗೆದ್ದು ಬಂದು ಅಧಿಕಾರ ಹಿಡಬೇಕಾಗಿತ್ತು. ಆದರೆ ಈಗ ಮಾಡಿದ್ದಂಥದ್ದು ನಂದಷ್ಟೇ ಅಲ್ಲ, ರಾಜ್ಯದ ಪ್ರತಿಯೊಬ್ಬರು ಕೂಡ ಇವತ್ತು ದಿವಸ 6.5 ಕೋಟಿ ಜನತೆ ಇವತ್ತು ನಮ್ಮ ರಾಜಕಾರಣಿಗಳಿಗೆ, ರಾಜಕಾರಣದ ವ್ಯವಸ್ಥೆಗೆ ಈ ಆಪರೇಷನ್ ಕಮಲ ಮತ್ತು ಈ ಎಲ್ಲ ಏನು ಬೆಳವಣಿಗೆಗಳಿಗದಾವೆ ಇದೆಲ್ಲರೂ ಕೂಡ ಜನ ಇದನ್ನ ಒಪ್ಕೊಳ್ಳುವಂಥದ್ದಲ್ಲ. ಇದರಿಂದ ಅಧಿಕಾರ ಬಂದರೆ ಇದು ಭಾಳ ಇವತ್ತು ನಮಗಾಗಿದೆ, ಇದು ಮುಂದೆ ಅವ್ರಿಗೂ ಆಗ್ತದೆ. ಇದೇನು ಭಾಳ ದಿವಸ ಹೋಗೋದಲ್ಲ, ನಾನು ಬರೆದಿಟ್ಕೊಳ್ಳಿ ನೀವು. ಎಕ್ಸ್ಪೈರಿ ಡೇಟ್ 6 ತಿಂಗಳು 1 ವರ್ಷದಲ್ಲಿ ಇದು ಅಲ್ಲ, ಮತ್ತೆ ತಿರುಗುಬಾಣ ಆಗ್ತದೆ, ಇದು ತಿರುಗುಬಾಣ ಆಗ್ತದೆ. ಆದರೆ ಇಂಥ ಒಂದು ಕೆಟ್ಟ ಪದ್ಧತಿಗೆ ನಾಂದಿ ಹಾಡಿದೆಯಲ್ಲ, ಪ್ರಾರಂಭ ಮಾಡಿದೆಯಲ್ಲ, ಇದಕ್ಕೆ ಯಡಿಯೂರಪ್ಪನವ್ರನ್ನ ಕ್ಷಮೆ ಮಾಡಲಿಕ್ಕೆ ಆಗೋದಲ್ಲ. ಕಂಡಿಡಿದು ಅಂದರೆ ರಾಜೀನಾಮೆ, ಮುಂದೆ ರಾಜೀನಾಮೆ ಕೊಟ್ಟರೆ ಅಥವಾ ಡಿಸ್ಕ್ವಾಲಿಫೈ ಆದರೆ ಬೈ ಎಲೆಕ್ಷನ್ನಲ್ಲಿ ಆರಿಸಿ ಬರುವಂಥದ್ದು, ತದನಂತರ ಮಂತ್ರಿ ಆಗುವಂಥದ್ದು, ಅದು ಹೋಗ್ಬೇಕೀಗ. ಯಾಕಂದರೆ ಸರಳವು ಜನ ಆರಿಸಿ ಕಳಿಸಿರ್ತಾರೆ, ಜನ ಆರಿಸಿ ಕಳಿಸಿದ ಮೇಲೆ ಇವರು ಶಾಸಕರಾಗಿರ್ತಾರೆ. ಆ ಜನತೆಗೆ ಕೇಳಿ ಇವತ್ತು ದಿವಸ ಇವರೇನು ಇದು ಮಾಡಿರಂಗಿಲ್ಲ. ಕನಿಷ್ಠ ಪಕ್ಷ ಆ ಒಂದು ಟರ್ಮ್ ಏನಿದೆ, ಏನು ನಮ್ಮ ಸ್ಪೀಕರ್ ಅವರು ಒಂದು ರೂಲಿಂಗ್ ಕೊಟ್ಟಿದ್ದಾರೆ, ಈಗ ಅವ್ರ ಇಂಟರ್ಪ್ರಿಟೇಷನ್ ಬಹುಶಃ ಆ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಎತ್ತಿ ಹಿಡಿಬೇಕು ಅಂತ ನಮ್ಮ ಆಶಾ ಆಗಿದೆ. ಆ ಟರ್ಮಿಗರೆ ಕನಿಷ್ಠ ಪಕ್ಷ ಇವರಿಗೆ ಶಿಕ್ಷೆ ಆದರೆ ಇವೊಂದು ಇಂಥ ಪದ್ಧತಿ ಏನು ಮಾಡ್ತಾರೆ ಆಪರೇಷನ್ ಕಮಲ, ಅದು ಯಾರೇ ಮಾಡಲಿ ಅದಕ್ಕೆ ಒಂದು ತಕ್ಕ ಶಾಸ್ತಿ ಕೊಟ್ಟಂಗೆ ಆಗ್ತದೆ. ಆ ಕೆಲಸ ಆಗಬೇಕಾಗಿದೆ, ಮತ್ತು 10th ಶೆಡ್ಯೂಲ್ಗೂ ಕೂಡ ತಿದ್ದುಪಡಿ ಆಗಬೇಕಾಗ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತರಾತುರಿಯಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾರೆ, ಇಂತಹ ಕಾರ್ಯಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ಅವರದ್ದೇ ಸ್ಟೈಲ್ನಲ್ಲಿ ಎಂಬಿ ಪಾಟೀಲ್ ವ್ಯಂಗ್ಯ. ವಿರೋಧ ಪಕ್ಷದವರಿಗೆ ಹಂಗೆ ಹೇಳೋ ಚಟ ಇರ್ತದೆ, ಶಾಸಕರಿಗೆ ಸಚಿವ ಸ್ಥಾನ ನಮ್ಮ ನಾಯಕರಿಗೆ ಬಿಟ್ಟಿದ್ದು, ಸಂಸದ ರಮೇಶ್ ಜಿಗಜಿಣಗಿ ಹೇಳಿಕೆ. ಯಡಿಯೂರಪ್ಪನವರಿಗೆ ತರಾತುರಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇಕೆ, ರಾಜ್ಯಪಾಲರೇ ಜನರಿಗೆ ಮನವರಿಕೆ ಮಾಡಿ, ಕೈ ನಾಯಕ ಎಚ್ ಕೆ ಪಾಟೀಲ್ ಆಗ್ರಹ. 16ನೇ ರಾಜ್ಯ ಮಟ್ಟದ ಕಿವುಡರ ಚೆಸ್ ಪಂದ್ಯಾವಳಿ ಮುಕ್ತಾಯ, ಮೈಸೂರಿಗೆ ಚಾಂಪಿಯನ್ ಪಟ್ಟ, ವಿಜಯಪುರಕ್ಕೆ ತೃತೀಯ ಸ್ಥಾನ. ಬಿಎಂ ಪಾಟೀಲರ ಪುಣ್ಯಸ್ಮರಣೆ, ಮಹಾತ್ಮರ ಪುಣ್ಯ ಕಾರ್ಯ ನೆನೆಯಲು ಹಲವು ಕಾರ್ಯಕ್ರಮ, 5 ತಾಲೂಕಿನ ಜನಕ್ಕೆ ಉಚಿತ ಆರೋಗ್ಯ ತಪಾಸಣೆ. ಆಪರೇಷನ್ ಕಮಲದಿಂದ ರಾಜ್ಯದ ಘನತೆ ಮಣ್ಣು ಪಾಲು, ಈ ಸರ್ಕಾರಕ್ಕೂ ವ್ಯಾಲಿಡಿಟಿ ಕಡಿಮೆ ಇದೆ, ಎಂಬಿ ಪಾಟೀಲ್. ಮತ್ತೆ ಐನ್ಯೂಸ್ ಮರುವಾರ್ತೆಗಳನ್ನು ರಾತ್ರಿ 10 ಗಂಟೆ ಹಾಗೂ 11ಕ್ಕೆ, ಮುಂಜಾನೆ 8ಕ್ಕೆ ಹಾಗೂ 10 ಗಂಟೆಗೆ, ಮಧ್ಯಾಹ್ನ 1ಕ್ಕೆ ಮತ್ತು 3 ಗಂಟೆಗೆ ಹಾಗೂ ಸಾಯಂಕಾಲ 6 ಗಂಟೆಗೆ ಮರು ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ ಐ ನ್ಯೂಸ್ ಉತ್ತಮ ಏಳಿಗೆಗಾಗಿ.